ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಮಧುಗಿರಿ ತಾಲೂಕಿನಿಂದ ಸಿಮಾಂಧ್ರಕ್ಕೆ ಅಕ್ರಮವಾಗಿ ಹಣ ಸಂಪಾದಿಸುವ ಉದ್ದೇಶದಿಂದ ವ್ಯಾಪಕವಾಗಿ ಮದ್ಯ ಸರಬರಾಜು ಆಗುತ್ತಿದ್ದು ಮಿಡಿಗೇಶಿ ಹೋಬಳಿಯನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾರೆ ಎಂದು ಈ ಭಾಗದ ಜನತೆ ಆರೋಪಿಸಿದ್ದಾರೆ ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಯ ಗೊಲ್ಲರಹಟ್ಟಿ ಕ್ರಾಸ್ ಆರ್ಗೊಲ್ಲಹಳ್ಳಿ ಜೆಡಿಪಾಳ್ಯ ಗ್ರಾಮದ ಚಿಲ್ಲರೆ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಜೋರಾಗಿ ನಡೆಯುತ್ತಿದ್ದು ಈ ಅಂಗಡಿ ಮೂಲಕ ಕಾನೂನಿನ ಭಯವಿಲ್ಲದೆ ಲೋಡ್ಗಟ್ಟಲೆ ಮದ್ಯ ಸಿಮಾಂಧ್ರಕ್ಕೆ ರವಾನೆಯಾಗ್ತಾ ಇದೆ ಹೌದು ಸಿಮಾಂಧ್ರ ಗಡಿ ಭಾಗದಲ್ಲಿ ಅಕ್ರಮವಾಗಿ ಹಣ ಸಂಪಾದಿಸುವ ಉದ್ದೇಶದಿಂದ ಚಿಲ್ಲರೆ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಶುರು ಮಾಡಿದ್ದು ಪ್ರತಿನಿತ್ಯ ಕುಡುಕರ ಹಾವಳಿ ಹೆಚ್ಚಾಗಿದೆ ಎಂದು ಈ ಭಾಗದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ರೆಡ್ಡಿಹಳ್ಳಿಯಲ್ಲಿ ಎಂಎಸ್ಐಎಲ್ ಮದ್ಯದ ಅಂಗಡಿ ಇದ್ದು ಗಡಿ ಭಾಗದಲ್ಲಿ ಯಾವುದೇ ಚೆಕ್ಪೋಸ್ಟ್ ಇಲ್ಲದ ಕಾರಣ ಅಕ್ರಮವಾಗಿ ಸಿಮಾಂಧ್ರಕ್ಕೆ ಮದ್ಯ ಸರಬರಾಜು ಆಗುತ್ತಿದೆ ಇನ್ನು ರೈಡ್ ಮಾಡಲು ಅಬಕಾರಿ ಅಧಿಕಾರಿಗಳು ಹೊರಟಾಗ ಕ್ಷಣಕ್ಕೆ ಮದ್ಯ ಮಾರಾಟಗಾರರಿಗೆ ಫೋನ್ ಮೂಲಕ ಮಾಹಿತಿ ರವಾನೆಯಾಗುತ್ತಿದ್ದು ಇದರ ಹಿಂದೆ ಯಾರ ಕೈವಾಡ ಇರಬಹುದು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಕುಡುಕರ ಹಾವಳಿಯಿಂದ ಮಿಡಿಗೇಶಿ ವ್ಯಾಪ್ತಿಯಲ್ಲಿ ಸಂಚರಿಸುವ ಸಾರ್ವಜನಿಕರಿಗೆ ಅಡ್ಡಗಟ್ಟಿ ಹಲ್ಲೆ ಚೈನ್ ಸ್ನ್ಯಾಚಿಂಗ್ ಹೆಚ್ಚಾಗಿ ನಡೆಯುತ್ತಿದ್ದು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಪ್ರಕರಣಗಳು ಹೆಚ್ಚಾಗಿದ್ದು ಇದನ್ನ ತಡೆಯುವಲ್ಲಿ ಇಲಾಖೆಯ ಅಧಿಕಾರಿಗಳು ವಿಫಲವಾಗಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ರೆಡ್ಡಿಹಳ್ಳಿ ಜೆಡಿಪಾಳ್ಯ ಕಾಸಪುರ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಭಾಗದಲ್ಲಿ ಹಣದ ಆಸೆಗಾಗಿ ಮದ್ಯ ಮಾರಾಟ ವ್ಯಾಪಕವಾಗಿದ್ದು ಸಿಮಾಂಧ್ರದಿಂದ ಬರುವ ಸಂಖ್ಯೆ ಹೆಚ್ಚಾಗಿದೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನಾದರೂ ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ರಕ್ಷಣೆ ನೀಡಬೇಕೆಂದು ಈ ಭಾಗದ ಜನತೆ ಒತ್ತಾಯಿಸಿದ್ದಾರೆ ವೃದ್ಧ ನಾಗರತ್ನಮ್ಮ ಎಂಬುವರ ಮಾಂಗಲ್ಯ ಸರ ಕಿತ್ತುಕೊಂಡು ಕಳ್ಳರು ಪರಾರಿಯಾಗಿರುವ ಘಟನೆ ಪಾವಗಡದ ಸಾಯಿರಾಮ ಕಲ್ಯಾಣ ಮಂಟಪದ ಸಮೀಪ ನಡೆದಿದೆ ಪಾವಗಡ ಪಟ್ಟಣದ ಸಾಯಿರಾಮ್ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ನಾಗರತ್ನಮ್ಮ ಹಾಗೂ ನಾರಾಯಣ ಶೆಟ್ಟಿ ಎಂಬ ದಂಪತಿಗಳು ಇಬ್ಬರೇ ವಾಸವಿದ್ದರು ಇಬ್ಬರೇ ಇರುವುದನ್ನು ಅರಿತ ಕಳ್ಳರು ಏಕಾಏಕಿ ಮನೆಗೆ ನುಗ್ಗಿ ನಾಗರತ್ನರ ಕೊರಳಲ್ಲಿದ್ದ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಇನ್ನು ಹಗಲು ಸಮಯದಲ್ಲಿಯೇ ಇಂತಹ ಘಟನೆ ನಡೆದಿರುವುದನ್ನು ಕಂಡ ಸಾರ್ವಜನಿಕರು ಭಯಭೀತಗೊಂಡಿದ್ದಾರೆ ಇತ್ತ ಪಟ್ಟಣದ ಯಾವುದೇ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಇಲ್ಲದಿರುವುದರಿಂದ ಇಂತಹ ಘಟನೆಗಳು ಜರುಗುತ್ತಿದ್ದು ಇಲ್ಲಿ ಸೂಕ್ತ ಪೊಲೀಸ್ ಹಾಗೂ ಸಿಸಿ ಕ್ಯಾಮೆರಾಗಳ ವ್ಯವಸ್ಥೆ ಮಾಡಬೇಕಿದೆ ಎಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಶಾಪುರ್ವಾಡ್ ಇತ್ತ ಗಮನಿಸಿ ಕ್ರಮ ಕೈಗೊಳ್ಳಬೇಕಾಗಿದೆ ಇನ್ನು ಸ್ಥಳಕ್ಕೆ ಪಟ್ಟಣದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿದ್ದಾರೆ ప్రాణం పోతుంది నెట్లోనది ఉన్నాను లేచొచ్చి ఆ నోరు కొట్టుకుంటే మా వాళ్ళకి ఇవ్వడలేదు అని నేను నోట్లోకి లేస్తున్నాను మా యజమానులు లేచా ఇద్దరే నేను ఎప్పుడో దిగి వేస్తామనా ఇంట్లో దూరం చేస్తాడనా ఇమ్రానుల్లా అమోక్ టీవీ ಪಾವಗಡ ಅಧಿಕಾರಕ್ಕಿಂತ ಜನರ ಪ್ರೀತಿ ವಿಶ್ವಾಸ ಮುಖ್ಯ ಇದು ನನ್ನೊಬ್ಬನ ಗೆಲುವಲ್ಲ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಗೆಲುವು ಎಂದು ನೂತನವಾಗಿ ಆಯ್ಕೆಯಾದ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ರಾಜಣ್ಣ ತಿಳಿಸಿದರು
ನೂತನವಾಗಿ ವಿಧಾನ ಪರಿಷತ್ಗೆ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಮಂಗಳವಾರ ಐತಿಹಾಸಿಕ ಶ್ರೀ ದಂಡಿ ಮಾರಮ್ಮ ದೇವಾಲಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಿಲ್ಲೆಯಲ್ಲಿ ತಂದೆ ಮಗ ಮಾತ್ರ ಓಡಾಡುತ್ತಿದ್ದಾರೆ ಎಂದು ಟೀಕಿಸಿದ ವಿರೋಧಿಗಳಿಗೆ ಮತದಾರರು ತಕ್ಕ ಉತ್ತರ ನೀಡಿದ್ದು, ಜಿಲ್ಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಟಿಬಿ ಜಯಚಂದ್ರರವರ ನೇತೃತ್ವದಲ್ಲಿ ಜಿಲ್ಲೆಯ ಹಿರಿಯ ನಾಯಕರೆಲ್ಲರೂ ಒಗ್ಗಟ್ಟು ಪ್ರದರ್ಶಿಸಿ ನನ್ನ ಗೆಲುವಿಗೆ ಟೋಂಕ ಕಟ್ಟಿ ಶ್ರಮ ವಹಿಸಿದ್ದು ಅವರೆಲ್ಲರಿಗೂ ಅಭಾರಿಯಾಗಿದ್ದೇನೆ ಎಂದರು. ಪ್ರತಿಯೊಬ್ಬರ ನಿಮ್ಮ ಸಮಸ್ಯೆಗಳನ್ನ ನಾನು ಆಲಿಸ್ತೀನಿ, ಜೊತೆಯಾಗಿ ಪಕ್ಷವನ್ನು ಸಂಘಟನೆ ಮಾಡ್ತೀನಿ. ಈ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ 2023ರಲ್ಲಿ ಕನಿಷ್ಠ 8-9 ಕಾಂಗ್ರೆಸ್ನ ಶಾಸಕರುಗಳು ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ 2023ರಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದ್ರೆ ನಮ್ಮ ತಾಲೂಕಲ್ಲೂ ಒಂದು ಕೋಟಾ ಸಿಗಬಹುದು, ಒಂದು ಕೋಟಾ ಸಿಗುತ್ತೆ. ಆದ್ರಿಂದ ನೀವೆಲ್ಲ ಹೇಳಿದಲ್ಲ, ಮತ್ತೆ 18 ಬಗ್ಗೆ ಮಾತಾಡೋದಿಲ್ಲ. ಮುಂದಿನ 2023ಕ್ಕೆ ನಿಮ್ಮೆಲ್ಲರ ಸಹಕಾರ ಸನ್ಮಾನ್ಯ ಕೆ ಎನ್ ರಾಜೇಂದ್ರ ಅವ್ರ ಮೇಲೆ ಇರಲಿ. ಈ ಒಂದು ಚುನಾವಣೆ ಮೇಲೆ ಈ ಒಂದು ಯುವಕನಿಗೆ ನೀವೆಲ್ಲ ಸಹಕಾರ ಮಾಡಿದಿರಿ. ನನ್ನೇನು ಎಮ್ ಎಲ್ ಸಿ ತರ ಯಾರು ಮಾತಾಡಬೇಡಿ. ಮುಂಬರುವ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದ್ದು, ಜಿಲ್ಲೆಯಿಂದ ಕನಿಷ್ಠ 9 ಶಾಸಕರನ್ನು ಆರಿಸಿ ಕಳುಹಿಸಬೇಕಿದ್ದು, ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ಹಿರಿಯ ನಾಯಕರ ಗೆಲುವಿಗೆ ಶ್ರಮಿಸುತ್ತೇನೆ ಎಂದರು. ಮಾತಾಡಕ್ ಹೋಗೋದಿಲ್ಲ, ಬಹಳ ಹೊತ್ತಾಗಿದೆ, ಬಹಳ ದೂರದಿಂದ ಬಹಳ ಜನಗಳು ಬಂದಿದ್ದೀರಿ. ಮತ್ ಬೆಳಿಗ್ಗೆಯಿಂದನು ಬಹಳಷ್ಟು ಜನ ತುಮಕೂರಿಗೆ ಬಂದಿರುವಂತವ್ರು. ಅದರಿಂದ ವಿಶೇಷವಾಗಿ ನಮ್ಮ ತಾಲೂಕಿನ ಸ್ಥಿತಿ ಏನು ಅಂತ ಹೇಳಿದ್ರೆ, ಸನ್ಮಾನ್ಯ ಕೆ ಎನ್ ರಾಜೇಂದ್ರ ಅವರಿಗೆ ಪ್ರತಿ ಈ ಕ್ಷೇತ್ರದಲ್ಲಿ 2023 ನಾನು 18 ಬಗ್ಗೆ ಏನು ಮಾತಾಡೋದಿಲ್ಲ. ಆಗಿರೋದನ್ನ ಮತ್ತೆ ಬೇಡ. ಅದೇ 2023ರಲ್ಲಿ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದೇ ಬರುತ್ತೆ. ಈ ತಾಲೂಕಿನಲ್ಲಿ ಈಗ ಯಾವ ರೀತಿ ನೀವೆಲ್ಲ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯಲ್ಲಿ ನೀವೆಲ್ಲ ಕೆಲಸಗಳನ್ನ ಮಾಡಿದ್ರಿ. ಈ ಒಗ್ಗಟ್ಟು ಇಲ್ಲಿಗೆ ಕೊನೆಯಾಗಬಾರದು. ಮಧುಗಿರಿ ತಾಲೂಕಿನ ಕಾರ್ಯಕರ್ತರು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲೂ ಇದೇ ಒಗ್ಗಟ್ಟನ್ನ ಪ್ರದರ್ಶಿಸಿ ಕೆಎನ್ ರಾಜಣ್ಣನವರ ಗೆಲುವಿಗೆ ಶ್ರಮ ವಹಿಸಬೇಕಿದೆ ಎಂದರು. ನನ್ನನ್ನ ಸಾಮಾನ್ಯನಂತೆ ನೋಡಿ, ನಾನು ಎಂಎಲ್ಸಿ ಆಗಿ ಆಯ್ಕೆಯಾದ ಮಾತ್ರಕ್ಕೆ ವಿಶೇಷ ವ್ಯಕ್ತಿಯಂತೆ ನೋಡಬೇಕಿಲ್ಲ. ಕಾರ್ಯಕರ್ತರು ನನಗೆ ಹಿಂದೆ ಯಾವ ರೀತಿ ಪ್ರೀತಿ ವಿಶ್ವಾಸ ತೋರಿಸುತ್ತಿದ್ದರೋ ಅದೇ ರೀತಿ ನೋಡಿ, ನಾನು ನಿಮ್ಮೆಲ್ಲರ ಸೇವಕನಂತೆ ಕೆಲಸ ಮಾಡುತ್ತೇನೆ. ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಭೇಟಿ ನೀಡಿ ಜನರ ಕಷ್ಟಕ್ಕೆ ಸ್ಪಂದಿಸುತ್ತೇನೆ ಎಂದರು. ವಿಶ್ವಾಸ ಬಾಂಧವ್ಯ ಚುನಾವಣೆ ಬರುತ್ತೆ ಹೋಗುತ್ತೆ, ಅಧಿಕಾರ ಬರುತ್ತೆ ಹೋಗುತ್ತೆ, ಈ ವಿಶ್ವಾಸದಲ್ಲಿ ನಾನು ನಿಮ್ ಜೊತೆ ಇರ್ತೀನಿ. ನೀವು ಯಾವ ರೀತಿ ಪಕ್ಷದ ಮುಖಂಡಗಳು, ವಿಶೇಷವಾಗಿ ನನ್ನ ಸ್ನೇಹಿತರುಗಳು, ಯೂತ್ ಕಾಂಗ್ರೆಸ್ ಹುಡುಗರುಗಳು ಇದೆಲ್ಲ ಹೆಚ್ಚು ಸಮಾವೇಶ ಮಾಡ್ತಾ ಇದ್ರಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸೋಣ. ಸನ್ಮಾನ್ಯ ಕೆ ಎನ್ ರಾಜೇಂದ್ರ ಅವರನ್ನ ಮತ್ತೆ ನಾನು ಶಾಸಕರಾಗಿ ತಾಲೂಕಿನ ಆಯ್ಕೆ ಮಾಡ್ತಾ ಸ್ನೇಹಿತರು ಇವತ್ತು ಎಲ್ಲ ನೀವೆಲ್ಲ ಬಂದಿರುವಂತದ್ದು ವಿಶೇಷವಾಗಿ ನನಗೂ ಅಭಿನಂದನೆ ಸಲ್ಲಿಸಿದ್ರೆ. ನಾನು ನಿಮ್ಮ ಸಹಕಾರ ಬಹಳಷ್ಟು ನಮ್ಮ ಮೇಲಿದೆ, ಇದೇ ರೀತಿ ಮುಂದಿನ ದಿನಗಳಲ್ಲೂ ಇರಲಿ ಅಂತ ಹೇಳ್ತಾ ಬಹಳಷ್ಟು ಜನ ಬಂದಿದ್ದೀರಿ. ಬಹಳಷ್ಟು ಜನಕ್ಕೆ ನಾನು ಹೆಚ್ಚು ಮಾತಾಡ್ಲಕ್ಕೂ ಆಗಿಲ್ಲ, ಯಾಕಂದ್ರೆ ಬೆಳಿಗ್ಗೆಯಿಂದ ಬಹಳ ಸುಸ್ತಾಗಿದ್ದೀನಿ. ಅದರಿಂದ ಮುಂದಿನ ದಿನಗಳಲ್ಲಿ ನಾನು ತಾಲೂಕಿಗೆ ಬರ್ತೀನಿ, ಪ್ರತಿ ಪಂಚಾಯತಿಗೂ ಆ ಭಾಗದ ಮುಖಂಡಗಳ ಜೊತೆ ಪಕ್ಷ ಸಂಘಟನೆ ಸಂದರ್ಭದಲ್ಲಿ ನಾನು ನಾನು ಒಂದೆರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಜೈ. ಇದರಲ್ಲಿ ನಾನು ಯಾರ ಹೆಸರು ತೊಗೊಂಡಕ್ ಹೋಗೋದಿಲ್ಲ. ಎಲ್ಲ ಮುಖಂಡಗಳು ಮತ್ತೆ ಇವತ್ತು ವಿಶೇಷವಾಗಿ ಗ್ರಾಮ ಪಂಚಾಯತಿ ನಮ್ಮ ತಾಲೂಕಿನ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಆ ಭಾಗದ ಎಲ್ಲ ಮುಖಂಡಗಳು, ಯಾಕಂದ್ರೆ ಎಲ್ಲಾ ಹೋಬಳಿಯವರು ಅಲ್ಲೆಲ್ಲ ನಿಂತಿದ್ದೀರಿ. ನಾನು ಯಾರ ಹೆಸರು, ಯಾಕಂದ್ರೆ ಮಲ್ಲಣ್ಣ ಅವ್ರ ಹೆಸರು, ರಾಜಗೋಪಾಲ್ ಅವ್ರ ಹೆಸರು ಇರ್ತಿದ್ರೆ ನಮ್ಮ ತಾಲೂಕಿನಲ್ಲಿ ಎಲ್ಲರಿಗೂ ತಗೊಂಡಿದ್ದೀನಿ. ಮತ್ತೆ ನಮ್ಮ
ವಿಶೇಷವಾಗಿ ನಮ್ಮ ತಾಲೂಕಿನ ನಗರದ ಮುನ್ಸಿಪಲ್ ಕೌನ್ಸಿಲ್ ಗಳು ನನಗೆ ರೊಂಬ ಐತಿ ಎಲ್ಲಾ ವೋಟ್ ಹಾಕಿದ್ರು ಅಧ್ಯಕ್ಷರು ಮತ್ತೆ ಸದಸ್ಯರುಗಳು ಇವತ್ತು ಮತ್ತೆ ಆನಂದ್ ಅವರು ಉಪಾಧ್ಯಕ್ಷರು ಮನೆಯವರು ಎಲ್ಲರೂ ಜೊತೆಯಾಗಿ ಇವತ್ತು ನಗರದಲ್ಲೂ ನನಗೆ ಹೆಚ್ಚು ಮತಗಳು ಬಂದಿರುವಂತದ್ದು ಅದರಿಂದ ಹೆಚ್ಚು ನನಗೆ ಜವಾಬ್ದಾರಿ ಈ ಜಿಲ್ಲೆ ಮೇಲೆ ಎಷ್ಟಿದೆ ಅದಕ್ಕಿಂತ ಡಬಲ್ ನಮ್ಮ ಮಧುಗಿರಿ ತಾಲೂಕು ಮೇಲೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಶಾಂತಲಾ ರಾಜಣ್ಣ, ರಾಜ್ಯ ಸಹಕಾರ ಮಹಾಮಂಡಳ ಮಾಜಿ ಅಧ್ಯಕ್ಷ ಎನ್ ಗಂಗಣ್ಣ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಇಂದಿರಾ ದೇವನಾಯಕ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವಿ ನಾಗೇಶ್ ಬಾಬು ಇನ್ನಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸುಳ್ಳೇಶ್ವರ, ಗಂಟೆಗೊಂದು ಗಳಿಗೆಗೊಂದು ಹೇಳೋರು ಅವರು. ನಾವೆಲ್ಲ ನಮಗೆ ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ ಎಂದು ರಾಮನಗರದಲ್ಲಿ ನೂತನ ಎಂಎಲ್ಸಿ ಎಸ್ ರವಿ ತಿಳಿಸಿದ್ದಾರೆ. ರಾಮನಗರದಲ್ಲಿ ವಿಧಾನ ಪರಿಷತ್ ಚುನಾವಣೆ ಗೆದ್ದ ಬಳಿಕ ಇದೇ ಪ್ರಥಮ ಬಾರಿಗೆ ಆಗಮಿಸಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡುತ್ತಿದ್ದರು. ಈ ಚುನಾವಣೆಯಲ್ಲಿ ಅವರ ಮೈತ್ರಿ ವಿರುದ್ಧ ಜನರು ನಮಗೆ ಓಟು ಹಾಕಿರುವುದು, ಆದರೆ ಈ ಚುನಾವಣೆಯಲ್ಲಿ ಜೆಡಿಎಸ್ ಪಾರ್ಟಿಯಲ್ಲಿ ಅವರ ತಾತನಿಂದ ಹಿಡಿದು ಮೊಮ್ಮಗನವರೆಗೂ ನನ್ನನ್ನು ಸೋಲಿಸಲು ಹೋರಾಟ ಮಾಡಿದ್ದಾರೆ. ಸುಳ್ಳು ಹೇಳುವುದರಲ್ಲಿ ಜೆಡಿಎಸ್ನವರು ನಿಸ್ಸೀಮರು. ಕಾಂಗ್ರೆಸ್ನವರಿಗೆ ಸುಳ್ಳು ಹೇಳುವ ಅವಶ್ಯಕತೆ ಎಂದಿಗೂ ಇಲ್ಲ ಎಂದರು. ಇನ್ನು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವ ಅವಶ್ಯಕತೆ ನಮಗಿಲ್ಲ, ನಾವೇನಿದ್ರೂ ಬಿಜೆಪಿ ವಿರುದ್ಧವೇ. ಇತಿಹಾಸ ನೋಡ್ತಾ ಹೋದ್ರೆ ಜೆಡಿಎಸ್ ಹೇಗಾದರೂ ದಾಟುತ್ತದೆ, ಇತ್ತ ಬಿಜೆಪಿ ಜೊತೆಯಾದರೂ ಹೋಗುತ್ತೆ, ಅತ್ತ ಕಾಂಗ್ರೆಸ್ ಜೊತೆಯಾದರೂ ಬರುತ್ತೆ. ನಾವಂತೂ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ, ಆದರೆ ಜೆಡಿಎಸ್ ವಿರುದ್ಧವಾಗಿ ನಮಗೆ ಮತ ನೀಡಿರುವುದಂತೂ ಸತ್ಯ ಎಂದು ಪರಿಷತ್ ಸದಸ್ಯ ಎಸ್ ರವಿ ಇದೇ ವೇಳೆ ತಿಳಿಸಿದ್ದಾರೆ. ಯಾವಾಗ ಹೆಚ್ಚಿಗೆ ಇಷ್ಟೊಂದು ಹೆಚ್ಚಿಗೆ ಆಗ್ತಿಲ್ಲ, ಅದು ನನ್ನ ಮಾತಲ್ಲ ಅವ್ರ ಮಾತೆ. ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ ಆಯೋಜನೆ ಮಾಡದಂತ ಸಹತ್ರನೇ ಮಾಧ್ಯಮದ ಮಿತ್ರರ ಹತ್ರನೇ ಅದರ ಹೇಳಿಕೆಯ ಕ್ಲಿಪ್ಪಿಂಗ್ಸ್ ಗಳು ವರದಿ ಕೂಡ ಭಾಷಣ ಮತ್ತು ತತ್ವಕ್ಕೆ ಮಾತ್ರ ಸೀಮಿತವಾದಂತಹ ಚುನಾವಣೆ ಅಲ್ಲ. ಭಾಷಣ ತತ್ವ ಸಿದ್ಧಾಂತಗಳಿಗೆ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಮರ್ಥವಾಗಿ ಒದಗಿಸ್ತೀವಿ, ಸಪ್ಲೈ ಮಾಡ್ತೀವಿ. ಸರಬರಾಜು ಮಾಡೋ ಮುಖ್ಯನ ಕಾಂಗ್ರೆಸ್ ನ ಗೆಲ್ಲಿಸಿ ಸೋಲಿಸಿ ನಮ್ಮ ಜೆಡಿಎಸ್ ಅಭ್ಯರ್ಥಿನ ಗೆಲ್ಲಿಸ್ತೀವಿ ಅಂತ ಸ್ಪಷ್ಟವಾಗಿ ಹೋದ ಕಡೆ ದೊಡ್ಡಬಳ್ಳಾಪುರದಲ್ಲೂ ಹೇಳಿದ್ರು, ದೇವನಹಳ್ಳಿನೂ ಹೇಳಿದ್ರು, ನೆಲಮಂಗಲದಲ್ಲೂ ಸ್ಪಷ್ಟವಾಗಿ ಬಂದುಕೊಂಡು ಹೇಳ್ತೀವಿ ಅಂತ ಹೇಳಿ ಹಣದ ಹಳೆಯನ್ನೇ ಹಸಿದ್ರು ಕೂಡ ಜೆಡಿಎಸ್ ನ ಈ ಎರಡು ಜಿಲ್ಲೆಗಳಲ್ಲಿ ತಿರಸ್ಕಾರ ಮಾಡಿ ನಮ್ಮ ಆಗಲೇ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಂಗ್ರೆಸ್ಸಿಗರು ಮಾತ್ರ ಅಲ್ಲ ಮತ ಹಾಕಿರ್ತಕ್ಕಂಥದ್ದು. ನಾನು ಹೇಳಿದಾಗ ನಮ್ಮ ಮತ ಎರಡ್ ಸಾವಿರದ ಇನ್ನೂರ ಅರವತ್ತೆರಡು ಮತಗಳು ನಮ್ಮ ಕಾಂಗ್ರೆಸ್. ಜಿ ಗುರುಮೂರ್ತಿ, ಅಮೋಕ್ ಟಿವಿ, ರಾಮನಗರ್. ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕರ ಸರ್ವಾಧಿಕಾರಿ ಧೋರಣೆಯನ್ನ ವಿರೋಧಿಸಿ ಇಂದು ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಜೀತ ವಿಮುಕ್ತ ಕರ್ನಾಟಕ ಸಂಘಟನೆಗಳ ಕಾರ್ಯಕರ್ತರು ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದ ಕೆನರಾ ಬ್ಯಾಂಕ್ನ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಬಿಚ್ಚಗಾನಹಳ್ಳಿ ಗ್ರಾಮದ ಕೆನರಾ ಬ್ಯಾಂಕ್ನ ಕಿರಣ್ ಕುಮಾರ್, ಮೇಲ್ವಿಚಾರಕ ಪಣೀಂದ್ರ ಸೇರಿದಂತೆ ಕೆಲವು ಸಿಬ್ಬಂದಿಗಳು ಗ್ರಾಹಕರೊಂದಿಗೆ ಅಸಹನೆಯ ನಡವಳಿಕೆ ತೋರುತ್ತಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ದಪಾರ್ತಿ ಮುರಳಿ, ಬಡ ರೈತ ದಲಿತರಿಗಾಗಿ ಸರ್ಕಾರದಿಂದ ಬರುವ ಅನೇಕ ಯೋಜನೆಗಳನ್ನು ಗ್ರಾಹಕರಿಗೆ ಮಾಹಿತಿ ನೀಡದೆ ವಾಪಸ್ ಕಳುಹಿಸಲಾಗಿದೆ. ಇನ್ನು ಬಡ ಗ್ರಾಮೀಣ ಜನತೆಯ ಜೀವನಾಧಾರವಾಗಿರುವ ಪಿಎಂ ಕಿಸಾನ್ ಯೋಜನೆಯ ಹಣ, ನರೇಗಾ, ವಿಧವಾ, ವೃದ್ಧಾಪ್ಯದ ವೇತನಗಳು ಸೇರಿದಂತೆ ಯಾವುದೇ ಹಣ ಖಾತೆಗೆ ಬಂದರೂ ಸಾಲಕ್ಕೆ ಜಮಾ ಮಾಡಿಕೊಳ್ಳಲಾಗುತ್ತಿದೆ. ಕೊರೋನಾ ಅನಂತರ ಅತಿವೃಷ್ಟಿಯಿಂದ ಜನರು ತತ್ತರಿಸಿ ಹೋಗಿದ್ದು ಇಂತಹ ಸ್ಥಿತಿಯಲ್ಲಿ ನರೇಗಾ, ವಿಧವಾ, ವೃದ್ಧಾಪ್ಯದ ವೇತನಗಳನ್ನ ಸಾಲಕ್ಕೆ ಜಮಾ ಮಾಡಿದರೆ ಜನರು ಜೀವನ ಮಾಡುವುದು ಹೇಗೆ ಎಂದು ತಿಳಿಸಿದರು. ನರೇಗಾ ಇವಾಗ ಎರಡು ವರ್ಷದಿಂದ ಕೊರೋನಾ ಬಂದು ಯಾವ ಜನರ ಸ್ಥಿತಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ನಮ್ ಎಲ್ಲರಿಗೂ ಗೊತ್ತಿರೋ ವಿಷಯ. ಅದ್ರಲ್ಲೂ ಆ ಟೈಮಲ್ಲಿ ನರೇಗಾ ಜಾಸ್ತಿ ಮಾಡಿ ಕೂಲಿಗೆ ಬಂದ ಕೂಲಿ ಅಮೌಂಟ್ ಬ್ಯಾಂಕ್ ಖಾತೆಗಳು ಬಿದ್ರೆ ಅದನ್ನು ಮುರ್ಕೊಂಡ್ರು. ಮತ್ತೆ ಪಿ ಎಂ ಕಿಸಾನ್ ಅಂತ ಹೇಳ್ಬಿಟ್ಟು ಮೂರು ತಿಂಗಳಿಗೊಂದ್ಸಲ ಎರಡು ಸಾವಿರ ಅಕೌಂಟ್ ಬಿದ್ರೆ ಅದನ್ನು ಎಲ್ಲರಿಗೂ ಕಟ್ ಮಾಡಿಬಿಟ್ಟು
ಇಲ್ಲ ಕೊಡಲ್ಲ ಅದು ಆಟೋಮೆಟಿಕ್ ಆಗಿ ಕಟ್ ಆಗಿದೆ ನಮ್ಮ ಕೈಯಲ್ಲಿ ಹೇಗಿದೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಸಬೂಬ್ಗಳು ಹೇಳ್ಬಿಟ್ಟು ಕಳಿಸ್ತಾರೆ. ಅದು ಸಾಯಂಕಾಲದವರೆಗೂ ಅವ್ರನ್ನ ಕಾಯಿಸ್ಬಿಟ್ಟು ವಾಪಸ್ ಕಳಿಸ್ತಾರೆ. ಮುದುಕರು ಎಲ್ಲ ಪಾಪ ಬಂದು ಬಂದು ಇಲ್ಲಿ ಎಷ್ಟೋ ಸಲ ವಾಪಸ್ ಹೋಗಿದ್ದಾರೆ. ಮತ್ತೆ ಹೌಸಿಂಗ್ ಬಿಲ್ ಹೌಸಿಂಗ್ ಅವ್ರೇನು ಸಾಲ ಸಾಲ ಮಾಡ್ಕೊಂಡ್ಬಿಟ್ಟು ಮನೆ ಕಟ್ಕೊಂಡು ಅದು 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಹೌಸಿಂಗ್ ಬಿಲ್ ಬಿದ್ದರೆ ಅದರಲ್ಲೂ ಮುರ್ಕೊಳಕ್ ಹೋಗ್ತಾರೆ. ಮತ್ತೆ ಇನ್ಸೂರೆನ್ಸ್ ಅಮೌಂಟ್ ಗಳಲ್ಲೂ ಮುರ್ಕೊಳಕ್ ಹೋಗ್ತಾರೆ. ಮತ್ತೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಜಿಲ್ಲಾ ಪಂಚಾಯತಿಯಿಂದ ಒಂದು 50-60 ಜನ ಬೆನಿಫಿಷಿಯರಿಗೆ ಅಲ್ಲಿಂದಲೇ ನಾವು ಅಪ್ಲಿಕೇಶನ್ ಹಾಕ್ಬಿಟ್ಟು ಅಲ್ಲಿಂದ ಬ್ರಾಂಚ್ಗಳಿಗೆ ಕಳಿಸ್ತಾರೆ. ಆ ಬ್ರಾಂಚ್ಗಳಿಗೆ ಸಬ್ಸಿಡಿ ಅಮೌಂಟ್ ಸಮೇತ ಕಳಿಸ್ತಾರೆ. ಇವರು ಅದನ್ನ ತೆರೆದು ಕೂಲಂಕುಷವಾಗಿ ಚರ್ಚಿಸದೆ ಆ ಗ್ರಾಹಕರು ಯಾರು ಬಂದಿರ್ತಾರೋ ಅವ್ರ ಹತ್ರ ಚರ್ಚಿಸದೆ ಬಂಡ್ಲು ಬಂಡ್ಲು ಹಂಗೆ ವಾಪಸ್ ಕಳಿಸಿರೋ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಇಂಥವೆಲ್ಲನು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ವರ್ಷಕ್ಕೊಂದ್ಸಲ ಬಜೆಟ್ ಮಂಡನೆ ಮಾಡ್ತಾರೆ. ಜಿಎಸ್ಟಿಗೆ ಕಲ್ಯಾಣಕ್ಕೆ ಇಷ್ಟು ಅಮೌಂಟ್ ಅಂತ ರಿಲೀಸ್ ಮಾಡ್ತಾರೆ. ಜಿಎಸ್ಟಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಷ್ಟೊಂದು ರಿಸರ್ವ್ ಮಾಡಿರ್ತಾರೆ. ಆ ಅಮೌಂಟನ್ನ ಇವರು ಬ್ಯಾಂಕ್ ಅಧಿಕಾರಿಗಳು ಇವರು ಅವರೇನು ಮನೆಯಿಂದ ಕೊಡ್ತಾ ಇದಾರೆ. ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡ ಸಿಜಿ ಗಂಗಪ್ಪ, ಸರ್ಕಾರಗಳು ಜಾರಿಗೆ ತರುವ ಪ್ರತಿ ಯೋಜನೆಯ ಹಣ ತಲುಪುವುದು ಬ್ಯಾಂಕ್ನ ಮೂಲಕ. ಮೇಲಿನ ಹಂತದಲ್ಲಿ ಆಗುವ ಯೋಜನೆಗಳು ಬ್ಯಾಂಕ್ ಮಟ್ಟದಲ್ಲಿ ಬರುವ ವೇಳೆಗೆ ಬ್ಯಾಂಕ್ ವ್ಯವಸ್ಥಾಪಕ ಸಿಬ್ಬಂದಿಗಳ ಧೋರಣೆಯಿಂದಾಗಿ ಗ್ರಾಹಕರ ಕೈ ಸೇರದೆ ವಿಫಲವಾಗುತ್ತಿವೆ. ಇದಲ್ಲದೆ ಬ್ಯಾಂಕ್ಗೆ ಬರುವ ಅನಕ್ಷರಸ್ಥರೊಂದಿಗೆ ಬರುವ ಸಹಾಯಕರಿಗೆ ಗ್ರಾಹಕರು ಮಾತ್ರ ಬನ್ನಿ, ಉಳಿದವರು ಹೊರಗೆ ಹೋಗಿ ಎಂದು ಮಾತನ್ನ ಬ್ಯಾಂಕಿನ ಸಿಬ್ಬಂದಿಗಳು ಹೇಳುತ್ತಾರೆ. ಇನ್ನು ಜನತೆ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು ಎಂದರು. ಸುಮಾರು ವರ್ಷಗಳಿಂದ ಮೊದಲಿಗೆ ನಾವು 2013-14 ಸಾಲಿನಲ್ಲಿ ಕೂಡ ಇಲ್ಲೇನು ಬಡವರಿಗೆ, SC/ST ಜನಕ್ಕೆ, ರೈತರಿಗೆ ಸರ್ಕಾರದಿಂದ ಸಹಾಯಧನ ಸಹಿತ ಸಾಲ ಕೊಡಬೇಕು ಅನ್ನೋದು ಒಂದು ಕಾನೂನು ಇದೆ. ಅವು ಆಯಾ ಇಲಾಖೆ ಮುಖಾಂತರ ಇಲ್ಲಿಗೆ ಬಂದಾಗ ಇವ್ರು ನಾವು ಕೊಡೋದಿಲ್ಲ ಅನ್ನೋ ತರದ ಒಂಥರ ಅಮಾನವೀಯದಂತ ಮನಸ್ಸನ್ನು ಇಟ್ಕೊಂಡು ಇಲ್ಲಿ ರೈತರಿಗೆ, ಬಡವರಿಗೆ, SC/ST ಸಮುದಾಯಕ್ಕೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ. ಈಗ ನಾವು ಸರ್ಕಾರಗಳು ಹೇಳ್ತವೆ ಈಗ ಎಲ್ಲ ಅಭಿವೃದ್ಧಿ ಆಗ್ಬೇಕು, ಎಲ್ಲ ಯೋಜನೆಗಳು SC/ST ಅಂಬೇಡ್ಕರ್ ಅಭಿವೃದ್ಧಿ ಯೋಜನೆ ಇದೆ, ಅನೇಕ ಯೋಜನೆಗಳಿದೆ. ಅದು ಏನಂದ್ರೆ ಸಾಮಾನ್ಯ ಬಡ ಜನರ ಆರ್ಥಿಕ ಅಭಿವೃದ್ಧಿಗೆ ಎಲ್ಲ ಯೋಜನೆಗಳು ಇದಾವೆ. ಅದು ಥ್ರೂ ಬ್ಯಾಂಕ್ ಇಂದ ಕೊಡೋ ಅಂತ ಕಾನೂನು ಇರೋದ್ರಿಂದ ಅವರು ಬ್ಯಾಂಕ್ ಮುಖಾಂತರನೇ ಈಗ ರೈತರಿಗಾಗಿರೋವರೆಗೂ ಎಲ್ರಿಗೂ ಕೂಡ ಬ್ಯಾಂಕ್ ಮುಖಾಂತರ ಕೊಡಬೇಕಾಗುತ್ತೆ. ಆದ್ರೆ ಇಲ್ಲಿ ಬಂದಿರತಕ್ಕಂತ ಏನ್ ಮ್ಯಾನೇಜರ್ಸ್ ಇದಾರೋ ಮ್ಯಾನೇಜರ್ಸ್ ಅವ್ರಿಗೆ ಕನಿಷ್ಠ ಮಾನವೀಯತೆ ಇಲ್ದಿರತಕ್ಕಂತ ಕೇವಲ ಹಣ ಬಡ್ಡಿ ಬಿಟ್ರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಬಸವರಾಜು ತಾವು ಬ್ಯಾಂಕ್ನ ವ್ಯವಸ್ಥಾಪಕ ಹಾಗೂ ಸಿಬ್ಬಂದಿಗಳೊಂದಿಗೆ ಚರ್ಚಿಸಿ ಇಂತಹ ಘಟನೆಗಳು ಮುಂದೆ ನಡೆಯದಂತೆ ಎಚ್ಚರಿಸುವುದಾಗಿ ಹಾಗೂ ಕೆಲವು ನಿರ್ಣಯಗಳನ್ನ ಮುಖ್ಯ ಕಚೇರಿಯಲ್ಲಿ ತೆಗೆದುಕೊಳ್ಳುತ್ತಾರೆ. ಪ್ರತಿಯೊಂದು ನಿರ್ಣಯವನ್ನ ಸ್ಥಳೀಯ ಬ್ಯಾಂಕ್ ವ್ಯವಸ್ಥಾಪಕರು ತೆಗೆದುಕೊಳ್ಳಲು ಅವಕಾಶವಿಲ್ಲ, ಗ್ರಾಹಕರು ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ಏನಿದೆ ಎಲ್ಲ ಸುಮಾರು 15 ದಿವಸದ ಹಿಂದೆನೇ ನಮಗೆ ಈ ಸಮಸ್ಯೆ ಬಂದಿತ್ತು. ಆಗ ತಕ್ಷಣ ನಾನೇ ಖುದ್ದಾಗಿ ಬಂದು ಆ ಸಮಸ್ಯೆನ ಬಗೆಹರಿಸಬೇಕು ಅಂತಂದು ನಾನು ಮ್ಯಾನೇಜರ್ಗೆ ನಿರ್ದೇಶನ ಕೊಟ್ಟಿದ್ದೆ. ಅದೇ ರೀತಿನೇ ಆ ಥರ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ತಪ್ಪು ಏನಾಗ್ತಾ ಇದೆ ಅಂದರೆ ಇಲ್ಲಿ 9,000 ಅಕೌಂಟಲ್ಲಿ ಒಂದು 90 ಅಕೌಂಟು ಈ ರೀತಿ ಆಗಿರೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಇದು DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಕೌಂಟಿಗೆ ಬರೋದ್ರಿಂದ ಮ್ಯಾನೇಜರ್ ಗಮನಕ್ಕೂ ಬಂದಿರೋದಿಲ್ಲ. ಅದು ಯಾವುದು ಮತ್ತು ಆ ಅಕೌಂಟಿಗೆ ಡ್ರಾಡೌನ್ ಫೆಸಿಲಿಟಿ ಇದೆಯಾ ಅಂತಲೂ ಗೊತ್ತಿರೋದಿಲ್ಲ. ಅಂಥ ಟೈಮಲ್ಲಿ ಸಿಸ್ಟಮ್ ಏನಿದೆಯಲ್ಲ ಅದನ್ನೇ ಅಕೌಂಟಿಂದ ಸಾಲದ ಅಕೌಂಟಿಗೆ ಜಮಾ ಆಗಲಿಕ್ಕೆ ಆದ್ಯತೆ ಇದೆ. ಆದ್ದರಿಂದ ತಪ್ಪನ್ನು ಸರಿಪಡಿಸಿ ಮತ್ತೆ ಅವ್ರಿಗೆ ಏನಿದೆಯಲ್ಲ ನರೇಗ ಅಮೌಂಟ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ ಪೆನ್ಷನ್, ಸ್ಟೂಡೆಂಟ್ ಸ್ಕಾಲರ್ಶಿಪ್, ಮತ್ತೆ ಇದು ಹೌಸಿಂಗ್ ಯಾವುದಾದ್ರೂ ಅಮೌಂಟ್ ಬಂದರೆ ಇಮಿಡಿಯೇಟ್ ಅವ್ರ ಅಕೌಂಟಿಗೆ ರಿವರ್ಸ್ ಮಾಡಿ ಅವ್ರಿಗೆ ಪೇಮೆಂಟ್ ಮಾಡಿ ಅಂತ ಆಲ್ರೆಡಿ ನಾನು ನಿರ್ದೇಶನ ಮಾಡಿದ್ದೀನಿ. ಇನ್ನು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ HP ರಾಮನಾಥ್ ರೆಡ್ಡಿ, ತಾಲೂಕು ಅಧ್ಯಕ್ಷ ದಪರ್ತಿ ಮುರುಳಿ, ದಲಿತ ಸಂಘರ್ಷ ಸಮಿತಿ ಆದಿನಾರಾಯಣಪ್ಪ, ಜೀತ ವಿಮುಕ್ತ ಕರ್ನಾಟಕ ಸಂಘಟನೆಯ ಚನ್ನರಾಯಪ್ಪ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗೌರಿಬಿದನೂರು ನಗರ ವ್ಯಾಪ್ತಿಯಲ್ಲಿ ಅನೇಕ ಜನಪ್ರಿಯ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳು ಜಾರಿಗೆ ತಂದು ನಗರದ ಸಮಗ್ರ ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಈ ಬಾರಿ ನಡೆಯಲಿರುವ 10ನೇ ವಾರ್ಡಿನಲ್ಲಿ ಸ್ಪರ್ಧಿಸಿರುವ ನಮ್ಮ ಅಭ್ಯರ್ಥಿಯ ಗೆಲುವು ಖಚಿತ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವ ರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.
ಇಂದು 10ನೇ ವಾರ್ಡಿಗೆ ಕಾಂಗ್ರೆಸ್ ಅಭ್ಯರ್ಥಿ ನಫೀಸಾ ಖಾನಂ ನಾಮಪತ್ರ ಸಲ್ಲಿಸಿದ ನಂತರ ಕೇಶವರೆಡ್ಡಿ ಮಾತನಾಡಿ, ಈ ಹಿಂದೆ 10ನೇ ವಾರ್ಡು ನಗರಸಭೆ ಸದಸ್ಯ ಅಕಾಲಿಕ ಮರಣ ಹೊಂದಿದ್ದು ಆ ಸ್ಥಾನಕ್ಕೆ ಇದೀಗ ಚುನಾವಣೆ ಇದೇ 27ರಂದು ನಡೆಯಲಿದೆ. ನಮ್ಮ ಪಕ್ಷದ ಅಭ್ಯರ್ಥಿ ಮತದಾರರು ಆಶೀರ್ವಾದ ಮಾಡಲಿದ್ದಾರೆ. ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಅವರು ನಗರ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದು, ಈ ಹಿಂದೆ ಇಲ್ಲಿ ಪುರಸಭೆ ಆಡಳಿತ ಇದ್ದು ಅದನ್ನು ಮೇಲ್ದರ್ಜೆಗೇರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ನಗರ ಅಭಿವೃದ್ಧಿ ಸಾಕಷ್ಟು ಅನುದಾನ ತಂದಿದ್ದಾರೆ. ಕುಡಿಯುವ ನೀರು ಇನ್ನಿತರೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಿದ್ದಾರೆ. ಕಿಂಡಿ ಅಣೆಕಟ್ಟು ಬಳಿ ಕುಡಿಯುವ ನೀರಿಗೆ ಹೆಚ್ಚು ಅನುದಾನ ತಂದು ನಗರದ ಕುಡಿಯುವ ಬವಣೆ ನೀಗಿಸಿದ್ದಾರೆ. ಹತ್ತನೇ ವಾರ್ಡಿನ ಉಪಚುನಾವಣೆ ನಿಮಿತ್ತ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀಮತಿ ನಫೀಸಾ ಖಾನಂ ಅವರು ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಗರಸಭೆ ಎಲ್ಲ ಗೌರವಾನ್ವಿತ ಸದಸ್ಯರಾದಿಯಾಗಿ ಎಲ್ಲ ಮುಖಂಡರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ಈ ಚುನಾವಣೆ ತಮಗೆಲ್ಲ ಗೊತ್ತೇ ಇದೆ, ಉತ್ತಮವಾಗಿ ಕೆಲಸ ನಿರ್ವಹಿಸ್ಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಪಕ್ಷದೇ ಸದಸ್ಯರವರು ಅನಾರೋಗ್ಯದಿಂದ ತೆರವಾದ. ಇದೇ ವೇಳೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಚ್ ಎನ್ ಪ್ರಕಾಶ್ ರೆಡ್ಡಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮರಳೂರು ಹನುಮಂತರೆಡ್ಡಿ, ಬೊಮ್ಮಣ್ಣ, ನಗರಸಭೆ ಸದಸ್ಯರಾದ ಮಂಜುಳಾ ಮುಂತಾದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಣಕನಗೊಂದಿ ಹಾಲು ಉತ್ಪಾದಕ ಸಂಘಕ್ಕೆ ಚುನಾವಣೆ ಇಲ್ಲದೆ 12 ಮಂದಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸಂಘದ ಏಕತೆಯನ್ನ ಎತ್ತಿ ಹಿಡಿದಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತಾಲೂಕಿನ ಅಂಕಣಗೊಂದಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕ ಆಯ್ಕೆಗೆ ಸಹಕಾರ ಇಲಾಖೆ ಡಿಸೆಂಬರ್ 13ರಂದು ಚುನಾವಣೆ ಘೋಷಣೆ ಮಾಡಲಾಗಿತ್ತು. ಆದರೆ ಹಾಲು ಉತ್ಪಾದಕರ ಒಮ್ಮತದ ಆಧಾರದಲ್ಲಿ ಚುನಾವಣೆ ಇಲ್ಲದೆ ಅಧ್ಯಕ್ಷರಾಗಿ ರಾಮಪ್ಪ, ಉಪಾಧ್ಯಕ್ಷರಾಗಿ ತಿಮ್ಮರಾಯಪ್ಪ ಸಹಿತ ಉಳಿದ 10 ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಲೀಲಾವತಿ ತಿಳಿಸಿದ್ದಾರೆ. ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆ ನಿಗದಿಯಾಗಿತ್ತು, ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ರಂಗಣ್ಣನವರ ಅಧ್ಯಕ್ಷತೆಯಲ್ಲಿ ನಾವು 12 ಜನ ಅವಿರೋಧವಾಗಿ ಆಯ್ಕೆಯಾಗಿ 10 ಜನ ಬಿ ಜೆ ಪಿಯವರು, 1 JDS, 1 ಕಾಂಗ್ರೆಸ್, ನಾನು ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೇನೆ. ನಾವು ಸಂಘದ ಅಭಿವೃದ್ಧಿಗಾಗಿ ಮಿಲ್ಕ್ ಯೂನಿಯನ್ನಿಂದ ಏನೇನು ಸವಲತ್ತುಗಳು ಬರ್ತದೋ, ಹಿಂಡಿ, ಭೂಸ, ಫೀಡು ಎಲ್ಲ ತರಿಸಿ ರೈತರಿಗೆ ನಾವು ಕೊಡ್ತೀವಿ. ಮತ್ತು ಏನಂದರೆ ಸಂಘಕ್ಕೆ ಸ್ವಂತದ ಕಟ್ಟಡ ಇಲ್ಲ, ಕಟ್ಟಡ ನಾವು ಕಟ್ಟಿ ಉದ್ಘಾಟನೆ ಮಾಡಬೇಕು ಅಂತಿದ್ದೀವಿ ಇದೇ ವರ್ಷದಲ್ಲಿ. ಅದೇನೇನು ಸವಲತ್ತುಗಳು ಇದರಿಂದ ಬರ್ತದೋ ಮಿಲ್ಕಿಯನಿಂದ ಎಲ್ಲ ತಗೊಂಡು ನಾವು ಸ್ವಲ್ಪ ಕೈಯಿಂದ ಹಾಕಿ ಸಂಘದ ಕಟ್ಟಡವನ್ನು ಕಟ್ಟಬೇಕು ಅಂತಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಾಲು ಕಮ್ಮಿ ಇದೆ, ನಮ್ಮದು 150 ಲೀಟ್ರ್ ಹೋಗ್ತಾ ಇದೆ. ಮುಂದಿನ ದಿನಗಳು ಇನ್ನಷ್ಟು ಹಾಲು ನಾವು ಹೆಚ್ಚಿಗೆ ಮಾಡಬೇಕು. ಅದಕ್ಕೆ ಎಲ್ಲ ಒಂದು 10-20 ಹಸುಗಳು ಸಾಲ ಕೊಡಿಸ್ತೀವಿ. ಅದು ಹಸು ಯಾರು ತಗೊಂಡು ಸಂಘಕ್ಕೆ ಯಾರು ಸರಬರಾಜು. ನಿರ್ದೇಶಕರಾಗಿ ನಾರಾಯಣಪ್ಪ, ರಂಗಪ್ಪ, ಶ್ರೀನಿವಾಸ್, ಮುನಿತಿಮ್ಮರಾಯಪ್ಪ, ಸರೋಜಮ್ಮ, ಮುನಿತಾಯಮ್ಮ, ವೆಂಕಟೇಶ್, ನಾರಾಯಣಮ್ಮ, ಮೀನಾಕ್ಷಮ್ಮ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ರತ್ನಮ್ಮ, ಬಯ್ಯಣ್ಣ, ಮಂಜುನಾಥ್, ಮುನಿವೆಂಕಟಪ್ಪ, ಮುನಿಕೃಷ್ಣಪ್ಪ ಭಾಗಿಯಾಗಿದ್ದರು. 15 CBPM 1 ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗಣಗೊಂದಿ ಗ್ರಾಮದ ಹಾಲು ಉತ್ಪಾದಕ ಸಂಘಕ್ಕೆ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.